ಇಬ್ರಾಹಿಂ ಅಧಮ್ ಅನ್ನುವಂಥವನು 8ನೇ ಶತಮಾನದ ಬಹುದೊಡ್ಡ ಸೂಫೀಸ್ ಅಂತ. ಮೊದಲು ದೊಡ್ಡ ಸುಲ್ತಾನ್ ಆಗಿದ್ದಂತೆ ಅವನು, ಅತ್ಯಂತ ಶ್ರೀಮಂತಿಕೆಯಲ್ಲಿ ಬದುಕಿದಂಥವನು. ಯಾವುದೋ ಒಂದು ದೈವಿ ಕ್ಷಣ, ಅಮೃತ ಕ್ಷಣ ಅಂತ ಕರಿಬೇಕು, ಅವನು ಜ್ಞಾನೋದಯ ಆಗಿ ಸಂತ ಆಗ್ಬಿಟ್ಟ. ಆದರೆ ಅವನ ತಂದೆ ಇಬ್ರಾಹಿಮನನ್ನು ಮೊದಲಿನಂತೆ ಶ್ರೀಮಂತಿಕೆಯಲ್ಲೇ ಇಟ್ಟಿದ್ದಂತೆ. ಇಬ್ರಾಹಿಂ ಎಲ್ಲಿ ಹೋಗ್ತಾನೋ 100 ಜನ ಸೇವಕರು ಹೋಗಬೇಕು, ಅವನು ವಿಶೇಷವಾದ ಚಪ್ರ ಕಟ್ಟಬೇಕು. ಚಪ್ರ ನಿರ್ಮಿಸುವಾಗ ಕೆಲವು ಕಾವ್ಯಗಳಲ್ಲಿ ಬರ್ತದೆ ಹೇಗಿದ್ದ ಇಬ್ರಾಹಿಂ ಅಂದರೆ, ಚಪ್ರ ಕಟ್ಟಬೇಕಲ್ಲ ಇರೋದಕ್ಕೆ, ಅವನಿಗೆ ಟೆಂಟ್ ಹಾಕಬೇಕಲ್ಲ, ಹಗ್ಗ ಕಟ್ಟಬೇಕಲ್ಲ, ನೆಲಕ್ಕೆ ಗೂಟ ಹೊಡೆದು, ನೆಲಕ್ಕೆ ಹೊಡೆದ ಗೂಟ ಕೂಡ ಬಂಗಾರದಾಗಿರ್ತಿತ್ತಂತೆ. ಇಬ್ರಾಹಿಂ ಯಾವುದಾದ್ರೂ ವಯಸ್ಸನ್ನು ವಸ್ತುವನ್ನು ಅಪೇಕ್ಷೆ ಮಾಡೋ ಮೊದಲೇ ಸಿದ್ಧ ಆಗ ಅವನ ಮುಂದೆ ಬಂದ್ಬಿಡ್ಬೇಕು. ಅಷ್ಟು ಶ್ರೀಮಂತಿಕೆ ಅವರ ಅಪ್ಪಂದು. ಇಬ್ರಾಹಿಮನ್ ಹಾಗೆ ನಡೆಸ್ಕೊಂಡ. ಒಂದು ಬಾರಿ ಇಬ್ರಾಹಿಂ ತನ್ನ ಅತ್ಯಂತ ದೊಡ್ಡ ಸೈನ್ಯದೊಂದಿಗೆ, ಪರಿವಾರದೊಂದಿಗೆ ಪ್ರವಾಸ ಮಾಡಿಕೊಂಡು ಒಂದೆಡೆ ಬಂದ, ವಾಸ್ತವ್ಯ ಹೂಡಿದ್ದ. ಅವನ ಪರಿವಾರದವ್ರದ ವಾಹನದ್ದು, ಜೊತೆಗೆ ಬಂದ ಒಂಟೆ, ಕುದುರೆ, ಇತರ ಪ್ರಾಣಿಗಳ ಸದ್ದು ಎಲ್ಲ ಪೂರ್ತಿ ವಾತಾವರಣ ತುಂಬಿಬಿಟ್ಟಿತ್ತು. ಅವ ಭಿಕ್ಷುಕ ಬಂದ, ಯಾರೋ ಮಹಾರಾಜ ಬಂದಿದ್ದಾನೆ, ತನಗೇನಾದರೂ ದಾನ ಸಿಕ್ಕಿತ್ತು, ಹೆಚ್ಚಿನ ಭಿಕ್ಷೆ ದೊರಕಿತ್ತು ಅಂತ ಆಸೆಯಿಂದ ಇಬ್ರಾಹಿಂ ಇದ್ದ ಡೇರಿ ಒಳಗೆ ಬಂದ. ಅಲ್ಲಿದ್ದವ್ರ ಕಾವಲುಗಾರ ಹೇಳಿದ್ರು, ಬಂದವನು ರಾಜ ಅಲ್ಲಪ್ಪ, ಅವನು ಸೂಫಿ ಸಂತ ಅಂತ ಹೇಳಿದ್ರು. ಇವ್ರಿಗೆ ಆಶ್ಚರ್ಯವಾಯಿತು, ದುಃಖನೂ ಆಯಿತು. ಏನ್ರಿ ಸಂತ ಹಿಂಗಿರೋಕೆ ಸಾಧ್ಯ ಇದೆಯಾ? ಈ ಪರಿವೈಭವದಲ್ಲಿ ಇರೋ ಸಾಧ್ಯನಾ? ಸರಿನಾ ಅದು ಸಂತ ಅಂದ್ರೆ ಹಿಂಗಿರ್ಬೇಕಾ? ಇಷ್ಟು ಶ್ರೀಮಂತಿಕೆನಾ? ದ್ವಾರಪಾಲಕರ ಅಪ್ಪಣೆ ತಗೊಂಡು ಇಬ್ರಾಹಿಮಿನ ಡೇರೆ ಒಳಗೆ ಭಿಕ್ಷುಕ ಬಂದ. ಇದನ್ನು ಡೇರೆ ಅಂತ ಯಾರು ಹೇಳ್ಬೇಕ್ರಿ? ಒಂದು ಅರಮನೆ ಇದ್ದಂಗಿದೆ, ಏನು ಪರದೆ, ಏನು ಮೆತ್ತನೆ ಹಾಸುಗಳಾಕಿದ್ದಾರೆ, ವಜ್ರ ಖಚಿತವಾದ ಸಿಂಹಾಸನಗಳು, ಹೂವಿನ ಕರಂಡಕಗಳು. ಒಂದು ಹಂಸತೂಲಿಕಾ ತಲುಪದ ಮೇಲೆ ಅರ್ಧ ಆಣಿಸ್ಕೊಂಡು ಇಬ್ರಾಹಿಂ ಕೂತಿದ್ದಾನೆ. ಅವನು ಬಟ್ಟೆಗಳೇನ ಸಾಧ್ಯ ಅದು? ಮೈ ಮೇಲೆ ವಜ್ರದ ಆಭರಣಗಳ ಮಿಂಚು ಚಕ 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 ಹೊಳಿತಾ ಇದೆ, ಆದ್ರ ಮುಖದ ಮೇಲೆ ಕಾಂತಿ ಅಂತ ಪ್ರಖರ ಆಗಿದೆಯಲ್ಲ. ಭಿಕ್ಷುಕ ಇಬ್ರಾಹಿಮನ್ ಕೇಳೇಬಿಟ್ಟ, ಸ್ವಾಮಿ ನೀವೇನು ಸಂತರೋ ರಾಜರೋ? ಸಂತರಾಗಿದ್ರೆ ಈ ವೈಭವ ಎಲ್ಲ ಯಾಕೆ ಬೇಕು ನಿಮಗೆ? ಇಬ್ರಾಹಿಂ ಅತ್ಯಂತ ಶಾಂತವಾಗಿ ಹೇಳಿದ, ಹೌದು ಇದೆಲ್ಲ ಬೇಕಿಲ್ಲ, ಇದ್ರೆ ತೊಂದರೆನೂ ಇಲ್ಲ ಅಂದ. ಹೌದೆ, ತೊಂದರೆ ಇಲ್ವಾ? ಹಾಗಾದ್ರೆ ಇದನ್ನೆಲ್ಲ ಬಿಟ್ಟು ನನ್ನ ಜೊತೆಗೆ ಬರ್ತೀರಾ ಮಕ್ಕಕ್ಕೆ ಹೋಗೋಣ ಅಂದ. ನಡಿ ಹೋಗೋಣ ಅಂದ ಇವನು. ಇಬ್ರಾಹಿಂ ತನ್ನ ಆಭರಣಗಳನ್ನು ವಸ್ತ್ರಗಳನ್ನು ತೆಗೆದಿರಿಸಿ ಯಾರಿಗೂ ಹೇಳದೇನೆ ಹಿಂದಿನ ಬಾಗಿಲಿಂದ ಭಿಕ್ಷುಕನ ಕರ್ಕೊಂಡು ಹೊರಟೇ ಬಿಟ್ಟ. ಇಬ್ಬರು ಬರ್ಬು ಮೇಲೆ ನಡೀತಾ ಸ್ವಲ್ಪ ದೂರ ಹೋದರು, ಕತ್ಲೆ ಆಗ್ತಾ ಇತ್ತು. ತಕ್ಷಣ ಭಿಕ್ಷುಕ ನೆನಪಾಯಿತು, ಅಯ್ಯೋ ನನ್ನ ಭಿಕ್ಷಾ ಪಾತ್ರೆಯನ್ನು ಡೇರೆಯಲ್ಲೇ ಬಿಟ್ಟು ಬಂದಿದ್ದಾನೆ. ಇಬ್ರಾಹಿಂ ನನ್ನ ಭಿಕ್ಷಾ ಪಾತ್ರೆಯಲ್ಲಿ ಬಿಟ್ಟು ಬಂದಿದ್ದೇನೆ, ತೊಗೊಂಬರೋಣ ಬಾ, ಇದೋದ್ರೆ ನಾಳೆ ನನಗೆ ಊಟಕ್ಕೆ ಕಷ್ಟ ಆಗುತ್ತೆ, ಅಥವಾ ನೀನು ಇಲ್ಲೇ ಕೂತಿರು, ನಾನು ಹೋಗಿ ಬೇಗ ತಂದುಬಿಡ್ತೇನೆ ಅಂತ ಭಿಕ್ಷುಕ ಓಡಹೊರಟ. ಅವನನ್ನು ತಡೆದು ನಕ್ಕ ಹೇಳಿದಂತೆ ಇಬ್ರಾಹಿಮು, ವ್ಯತ್ಯಾಸ ಗೊತ್ತಾಯ್ತೇನಪ್ಪ ಗೆಳೆಯ, ನಿನ್ನಲ್ಲಿದ್ದದ್ದು ಒಂದು ಭಿಕ್ಷಾ ಪಾತ್ರೆ ಮಾತ್ರ, ನೀನು ಅದಕ್ಕೆ ಅಂಟುಕೊಂಡಿದ್ಯಾ, ಭಿಕ್ಷಾ ಪಾತ್ರೆ ಇಲ್ಲ ಅದಿಲ್ಲದೆ ಬದುಕೋದು ಕಷ್ಟ ಆಗತ್ತೆ ಅಂತ. ನಾನು ನನ್ನ ಸುತ್ತಮುತ್ತ ಇದ್ದು ಏನೆಲ್ಲ ಇದ್ರೂ ನನಗೆ ಬೇಕಿಲ್ಲ, ಅವಳನ್ನು ಹಾಗೆ ಬಿಟ್ಟು ಬಂದ್ಬಿಟ್ಟೆ ನಾನು ಅಂತ ಹೇಳಿದಂತೆ. ಆಗ ಭಿಕ್ಷುಕ ಇಬ್ರಾಹಿಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಂತೆ, ಸ್ವಾಮಿ ನಿಜವಾಗಲೂ ತಾವು ಸಂತರೆ. ಸಂತತ್ವ ಅಂದರೆ ಯಾವುದಕ್ಕೂ ಅಂಟುಕೊಳ್ಳದೇ ಇರುವಂಥದ್ದು, ನೀರಿನಲ್ಲಿದ್ದು ಕೂಡ ಅಂಟಿಸಿಕೊಳ್ಳದೇ ಇರುವಂಥ ಕಮಲದ ಎಲೆ ಥರ ಬದುಕಬೇಕು. ನಿಮ್ಮ ಸುತ್ತ ಶ್ರೀಮಂತಿಕೆ ಇದೆಯೋ ಬಡತನ ಇದೆಯೋ ಅದು ಯಾವುದೂ ನನ್ನದಲ್ಲ, ಅಂಟದೆ ಬದುಕುವಂಥ ಗುಣ ಸಂತತ್ವ. ಇಬ್ರಾಹಿಂ ಆ ಸಂತತ್ವಕ್ಕೆ ಮಾದರಿಯಾದಂಥವನು.